ಕುಷ್ಟಗಿಯ ಎರಡನೇ ವಾರ್ಡಿನ ಬುದ್ಧಿಬಸವೇಶ್ವರ ದೇವಸ್ಥಾನದ ರಥಬೀದಿಗೆ ಹೊಂದಿಕೊಂಡು ನಿರ್ಮಿಸಿರುವ ಸಿಸಿ ರಸ್ತೆ ಕಳಪೆ ಹಾಗೂ ಅವೈಜ್ಞಾನಿಕವಾಗಿ ನಿರ್ಮಿಸಿರುವುದರಿಂದ ಮಳೆ ನೀರೆಲ್ಲ ರಸ್ತೆ ಮಧ್ಯೆ ಮಡುಗಟ್ಟೆ ನಿಂತು ತೊಂದರೆ ಅನುಭವಿಸುವಂತಾಗಿದೆ ಎಂದು ವಾರ್ಡ್ನ ನಿವಾಸಿಗಳು ದೂರಿದ್ದಾರೆ. ರಸ್ತೆಯ ಎನ್ಜೆ ಕಿಟ್ ಶಾಲೆ ಮುಂಭಾಗದಲ್ಲಿ ಮಳೆ ನೀರು ಸಂಗ್ರಹಗೊಳ್ಳುತ್ತಿದೆ. ಬಿದ್ದ ಮಳೆ ನೀರು ಮುಂದೆ ಹರಿದು ಸಾಗಲು ಮಾರ್ಗವಿಲ್ಲದಂತಾಗಿದೆ. ರಸ್ತೆಯ ಅಕ್ಕಪಕ್ಕ ಚರಂಡಿಯನ್ನು ನಿರ್ಮಿಸಿಲ್ಲ. ಹೀಗಾಗಿ ಸುಮಾರು ದಿನಗಳವರೆಗೆ ಮಡುಗಟ್ಟೆ ನಿಲ್ಲುತ್ತಿರುವ ನೀರು ದುರ್ವಾಸನೆ ಬೀರಲಾರಂಭಿಸಿದೆ. ಸೊಳ್ಳೆ ಉತ್ಪತ್ತಿಯ ಜೊತೆಗೆ ಓಡಾಟಕ್ಕೂ ತೊಂದರೆಯಾಗಿದೆ. ಈ ಸಂಬಂಧ ಪುರಸಭೆ ಅಧ್ಯಕ್ಷ ಜಿಕೆ ಹಿರೇಮಠ ಹಾಗೂ ಮುಖ್ಯಾಧಿಕಾರಿ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಕಾಮಗಾರಿ ನಿರ್ವಹಣೆ ಮಾಡಿರುವ ಸದಸ್ಯ ಮೈನುದ್ದೀನ್ ಮುಲ್ಲಾ ಸ್ಪಂದಿಸುತ್ತಿಲ್ಲ ಎಂದು ವಾರ್ಡನ ಸೋಮಶೇಖರ್ ಸೂಡಿ ಅಲವತ್ತುಕೊಂಡಿದ್ದಾರೆ. 8-10 ತಿಂಗಳಾಯಿತು. ಇದು ಅವೈಜ್ಞಾನಿಕ ಕಾಮಗಾರಿ ಆಗಿರೋದ್ರಿಂದ ಆ ಕಡೆ ಈ ಕಡೆ ಉಬ್ಬು ಮಾಡಿ ತಳಗಡೆ ತೆಗೆದು ಮಾಡಿರುತ್ತಾರೆ ಮೈನುದ್ದೀನ್ ಎಂಬುವರು ಕಾಂಟ್ರಾಕ್ಟರು. ಅದು ಗಲೀಜು ನೀರಿಗೆ 6 ತಿಂಗಳಿಂದ ನಾವು ಗಮನಕ್ಕೆ ತಂದಿದ್ದೀವಿ ಮೆಂಬರಿಗೆ ಮತ್ತು ಜಿ ಕೆ ಅಜ್ಜ ಅಧ್ಯಕ್ಷರಿಗೆ ಮತ್ತು ಕಾಂಟ್ರಾಕ್ಟ್ರಿಗೆ. ಅವರು ಏನು ಮಾಡ್ತಾ ಇಲ್ಲ. ಈಗ ಅದು ಗಲೀಜಾಗಿ ನೀರು ಸೊಳ್ಳೆ ಆಗ್ತಾ ಇದೆ, ಭಯಂಕರ ವಾಸನೆ ಆಗ್ತಿದೆ. ಇದನ್ನು ಸಂಬಂಧಪಟ್ಟರು ಗಮನಕ್ಕೆ ತಂದು ಕಾಮಗಾರಿಯನ್ನು ಮಾಡಬೇಕು ಅಂತ ವಿನಂತಿ.